ನಮ್ಮ ಸರಸ್ವತಿ ಪುಣ್ಯವೇ ಪುಣ್ಯ, ಒಳ್ಳೆ ಗಂಡಿನ ಕೈ ಹಿಡಿತಾ ಇದ್ದಾಳೆ. ಹೌದೌದು, ಹುಡುಗ ತುಂಬಾ ಶ್ರೀಮಂತ. ಹುಡುಗನ್ ನೋಡಿದ್ರ? ಇಲ್ಲ, ಅವನು ಊರ್ನಲ್ಲಿರ್ಲಿಲ್ಲ. ವರನ್ ನೋಡ್ದ ನಿಶ್ಚಯ ಮಾಡ್ಬಿಟ್ರ? ಹುಡುಗನ್ನ ನಮ್ಮ ವಿರೂಪಾಕ್ಷ ಶಾಸ್ತ್ರಿ ನೋಡಿದಾರಲ್ಲ, ಸ್ವಲ್ಪ ಸಣ್ಣಗಿದಾನಂತೆ. ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರು. ಏನಮ್ಮ ಈ ಉಂಡೆ? ಇದಾ? ಇದು ವಿಷ ಕಣಪ್ಪ. ವಿಷ ತಿಂದ್ರೆ ಸತ್ತೋಗ್ತಾರೆ. ವಿಷ ತಿಂದ್ರೆ ಸತ್ತೋಗ್ತಾರ? ನಂಗೆ ಗೊತ್ತೇ ಇರಲಿಲ್ಲ. ನಾ ತಿನ್ನಲ್ಲಪ್ಪ. ಯಾಕಮ್ಮ ಹಾಗೆ ಹೇಳಿದ್ರಿ? ಅವರೆಲ್ಲ ಶುದ್ಧ ಮುಟ್ಟಾಳ್ರು. ಹಾಗ ಹೇಳದೆ ಇದ್ರೆ ಮದ್ವೆಗ್ ಮುಂಚೆ ಎಲ್ಲ ತಿಂದ್ ಹಾಕ್ಬಿಡ್ತಾರೆ. ಮದ್ವೆ ತುಂಬಾ ಹತ್ರ ಬರ್ತಾ ಇದೆ. ಹೌದು, ತುಂಬಾ ಹತ್ರ ಬಂದ್ಬಿಡ್ತು. ಇನ್ಮೇಲೆ ಬರೋರು ಹೋಗೋರು ಜಾಸ್ತಿ. ಬಂದೋರ್ಗೆ ಒಂದ್ ಲೋಟ ಹಾಲಾದ್ರೂ ಕೊಟ್ಟು ಉಪಚಾರ ಮಾಡದೆ ಹೋದ್ರೆ ಏನ್ ಚೆನ್ನ? ಮನೆಯಲ್ಲಿ ಒಂದ್ ಹಸು ಇಲ್ಲದೆ ಹೋದ್ರೆ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೋ ಏನೋ. ಹೌದು ಗುರುಗಳೇ, ತುಂಬಾ ತೊಂದರೆ ಆಗುತ್ತೆ. ತೊಂದರೆ ಹೋಗ್ಬೇಕು ಅಂದ್ರೆ ಒಂದ್ ಒಳ್ಳೆ ಹಸು ಕಂಡ್ಕೋಬೇಕು. ಅಯ್ಯೋ, ಮೊದ್ಲೇ ನೀವೆಲ್ಲ ಬುದ್ಧಿ ಇಲ್ದೆ ಇರೋರು, ಒಳ್ಳೆ ಹಸು ಹೇಗ್ ತರ್ತೀರಾ? ಹಸು ತುಂಬಾ ಹಾಲ್ ಕೊಡ್ಬೇಕು, ತಿವಿದೇ ಇರ್ಬೇಕು, ಮದಿದೇ ಇರ್ಬೇಕು, ಅಷ್ಟೇ ತಾನೇ? ಅಷ್ಟೇ ಅಷ್ಟೇ. ತಗೊಳ್ಳಿ ಹತ್ತು ವರಹ. ಹಸು ನೋಡಿದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ. ಹತ್ತು ಜನ ಹಸು ಒಳ್ಳೇದು ಅಂದ್ರೆ ಕೊಂಡ್ಕೊಳ್ಳಿ. ಏನ್ರಯ್ಯ, ನಿಮ್ ಸ್ವಂತ ಬುದ್ಧಿ ಉಪಯೋಗಿಸ್ಬೇಡಿ, ಗೊತ್ತಾಯ್ತಾ? ಗುರುಗಳೇ, ನಮ್ ಬುದ್ಧಿನ ಇಲ್ಲೇ ಬಿಟ್ಬಿಟ್ಟಿದೀವಿ, ಬಂಡ್ರ.